ಓಕೆ ಫೈನ್ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಎಂಬಿಎಗೆ ಫಸ್ಟ್ ಸೆಮಿಸ್ಟರ್ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಅಥವಾ ಮ್ಯಾನೇಜೀರಿಯಲ್ ಅಕೌಂಟಿಂಗ್ ಕರೆಕ್ಟಾ ಇದರಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಒಂದು ಕ್ವಶನ್ ಇದೆ ಇನ್ನೊಂದ್ಸರಿ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಫ್ರಮ್ ದ ಫಾಲೋಯಿಂಗ್ ಡಾಟಾ ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ ದ ಪ್ರೊಡಕ್ಷನ್ ಆಫ್ 40,000 ಯೂನಿಟ್ಸ್ ಅಂಡ್ 60,000 ಯೂನಿಟ್ಸ್ ಆಫ್ ಎ ಪ್ರಾಡಕ್ಟ್ ಎಕ್ಸ್ ಡಿಸ್ಟಿಂಕ್ಟಿವ್ಲಿ ಶೋಯಿಂಗ್ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸ್ಡ್ ಕಾಸ್ಟ್ ಆಸ್ ವೆಲ್ ಆಸ್ ಟೋಟಲ್ ಕಾಸ್ಟ್ 1 lakh ಯೂನಿಟ್ಸ್ ಪರ್ ಯೂನಿಟ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ವೇರಿಯಬಲ್ ಓವರ್ ಹೆಡ್ಸ್ ಫಿಕ್ಸ್ಡ್ ಪ್ರೊಡಕ್ಷನ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫಿಕ್ಸ್ಡ್ ಅಂತ ಹೇಳಿದ್ದಾರೆ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟರು ಅಂದ್ರೆ ನಮಗೆ 1 lakh ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಯೂನಿಟ್ ಗೆ ಎಷ್ಟು ಆಗುತ್ತೆ ಅಂತ ಕೇಳಿದ್ದಾನೆ ಅದೇ ನೀವೇನಾದ್ರೂ 60,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಷ್ಟಾಗುತ್ತೆ ಪರ್ ಯೂನಿಟ್ ಎಷ್ಟಾಗುತ್ತೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ 40,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಓಕೆನಾ ಪರ್ ಯೂನಿಟ್ ಎಷ್ಟಾಗುತ್ತೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಕರೆಕ್ಟಾ ಇಷ್ಟು ಕ್ವಶನ್ ಕೇಳಿದ್ರೆ ಆಗ ಟೋಟಲ್ ಕಾಸ್ಟ್ ಅಂದ್ರೆ ನಿಮಗೆ ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಾನು ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀನಿ ಓಕೆನಾ ಇದರಲ್ಲಿ ನನಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಇದು ತುಂಬಾ ಸಿಂಪಲ್ ಓಕೆನಾ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು ದ ಕಾಸ್ಟ್ ವಿಚ್ ವೇರೀಸ್ ಇಫ್ ಯು ಪ್ರೊಡ್ಯೂಸ್ ಮೋರ್ ಆರ್ ಲೆಸ್ ದಿ ಕಾಸ್ಟ್ ಇನ್ಕ್ರೀಸಸ್ ವೆನ್ ಯು ಪ್ರೊಡ್ಯೂಸ್ ಮೋರ್ ಯೂನಿಟ್ಸ್ ದಿ ಕಾಸ್ಟ್ ರಿಡ್ಯೂಸಸ್ ವೆನ್ ಯು ಪ್ರೊಡ್ಯೂಸ್ ಲೆಸರ್ ಅಂಡ್ ಲೆಸರ್ ಅಂತದನ್ನ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ ಆದ್ರೆ ಪರ್ ಯೂನಿಟ್ ಏನಾಗಿರುತ್ತೆ ಯಾವಾಗ್ಲೂ ಸೇಮ್ ಇರುತ್ತೆ ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವ್ದು ವೇರಿಯಬಲ್ ಕಾಸ್ಟ್ ಅಂದ್ರೆ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಓಕೆನಾ ಡೈರೆಕ್ಟ್ ಲೇಬರ್ ಇದೆಯಾ ಲೇಬರ್ ಅಂದ್ರೂ ಒಂದೇ ವೇಜಸ್ ಅಂದ್ರೂ ಒಂದೇ ಇನ್ ಏನಿದೆಯಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಇದೆ ಡೈರೆಕ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಫಿಕ್ಸ್ಡ್ ಅಂತ ಇಲ್ಲ ಏನಂತ ಇದೆ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಇದೆ ಸರ್ ಓವರ್ ಹೆಡ್ಸ್ ಅಂದ್ರೆ ಏನು ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅದರ್ ದನ್ ಮೆಟೀರಿಯಲ್ ಲೇಬರ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ಆಸ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ ಈ ತರ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ ಇದು ಎಷ್ಟೆಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 90 rupees ಮೆಟೀರಿಯಲ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಇದು 45 rupees ಪರ್ ಯೂನಿಟ್ 10 rupees ಪರ್ ಯೂನಿಟ್ 30 rupees ಪರ್ ಯೂನಿಟ್ ಕರೆಕ್ಟಾ ಪರ್ ಯೂನಿಟ್ ಕೊಟ್ಟಿದ್ದಾನೆ ಇಷ್ಟು ನಮಗೆ ಏನಾಯ್ತಪ್ಪ ಅಂದ್ರೆ ವೇರಿಯಬಲ್ ಆಯ್ತು ಕರೆಕ್ಟಾ ಇಷ್ಟು ಎಂತ ಎಕ್ಸ್ಪೆನ್ಸಸ್ ವೇರಿಯಬಲ್ ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಎ ಅಂತ ಕರೀತೀವಿ ಈಗ ನೆಕ್ಸ್ಟ್ ಏನಪ್ಪ ಇರೋದು ಅಂದ್ರೆ ಫಿಕ್ಸ್ಡ್ ಓವರ್ ಹೆಡ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ ಯಾವ್ದು ಫಿಕ್ಸ್ಡ್ ಕಾಸ್ಟ್ ಅವನೇ ಹೇಳಿದ್ದಾರೆ ಫಿಕ್ಸ್ಡ್ ನೋಡಿ ಬೈ ನೇಮ್ ಇಟ್ ಸೆಲ್ಫ್ ಇಟ್ ಸೇಸ್ ಫಿಕ್ಸ್ಡ್ ಸೊ ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹೇಳಿದ್ದಾನೆ ಪ್ರೊಡಕ್ಷನ್ ಎಷ್ಟಿದೆ 10 rupees ಪರ್ ಯೂನಿಟ್ ಅಂತ ಇದೆ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫಿಕ್ಸ್ಡ್ ಅಂತ ಅವನೇ ಹೇಳಿದ್ದಾನೆ ಕರೆಕ್ಟಾ ಎಷ್ಟಿದೆ ಅದು 5 rupees ಇದೆ ಇಷ್ಟೇ ಅಲ್ವಾ ಇರೋದು ಹಾಗಾದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಬಂತು ಈಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ ಓಕೆನಾ ಇನ್ ನನಗೆ ಬೇಕಾಗೇ ಇಲ್ಲ ಕ್ವಶನ್ ಈಗ ನಾವೇನ್ ಮಾಡ ಅಂದ್ರೆ ಫಸ್ಟ್ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 8 175 ಇದು 15 ಈಗ ನಮಗ್ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಅಲ್ವಾ ವಾಟ್ ಈಸ್ ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಕರೆಕ್ಟಾ ಎ ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಆಗ 175 ಪ್ಲಸ್ 15 ಅಂದ್ರೆ ಎಷ್ಟಾಯ್ತು 190 rupees ಪರ್ ಯೂನಿಟ್ ಆಯ್ತು ಇದು 1 lakh ಯೂನಿಟ್ಸ್ ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮಗೆ ಮೆಟೀರಿಯಲ್ 90 rupees ಪರ್ ಯೂನಿಟ್ ಬೇಕಾಗುತ್ತೆ ಹಾಗಾದ್ರೆ 1 lakh ಯೂನಿಟ್ಸ್ ಎಷ್ಟು ಬೇಕಾಗುತ್ತೆ ಅಂದ್ರೆ 90 lakh rupees ಬೇಕಾಗುತ್ತೆ 45 into 1 lakh ಅಂದ್ರೆ 45 lakhs ಬೇಕಾಗುತ್ತೆ 10 into 1 lakh ಅಂದ್ರೆ 10 lakhs ಬೇಕಾಗುತ್ತೆ ದಿಸ್ ಈಸ್ 30 lakhs ದಿಸ್ ಈಸ್ 1 crore 75 lakhs ದಿಸ್ ಈಸ್ 10 lakhs
this is 5 lakhs and total this is 15 lakhs. This is 1 crore 90 lakhs. Correct? Yes, sir. ಇದು ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಕೊಟ್ಟಿರತಕ್ಕಂತ ಇನ್ಫಾರ್ಮೇಶನ್ ಅನ್ನ ನಾವು ಮಾಡ್ಕೊಂಡಿದ್ದೀವಿ. ಓಕೆನಾ? ಈಗ ನಮ್ಮ ಕಾನ್ಸೆಪ್ಟ್ ಗೆ ಬರೋಣ. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನೀವು 1 lakh ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ರಿ, 60,000 ಮಾಡಿ, 40,000 ಮಾಡಿ, ಮೆಟೀರಿಯಲ್ ಪರ್ ಯೂನಿಟ್ ಅಷ್ಟೇ ಇರುತ್ತಾ ಇಲ್ವಾ? ಅಷ್ಟೇ ಇರುತ್ತೆ. ಲೇಬರ್ ಅಷ್ಟೇ ಇರುತ್ತಾ ಇಲ್ವಾ? ಅರ್ಥ ಆಗಲಿಲ್ಲ. ವೆರಿ ಗುಡ್. ಈಗ 1 lakh ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ 1 lakh ಕೆಜಿ ಮೆಟೀರಿಯಲ್ ಬೇಕು ಅಂತ ಅನ್ಕೋಣ. 1 kg ಮೆಟೀರಿಯಲ್ ಗೆ 1 unit ಅಂತ ಅನ್ಕೋಣ. 1 lakh ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮೆಟೀರಿಯಲ್ ಬೇಕಲ್ಲ, 1 lakh ಕೆಜಿಸ್ ಬೇಕಾಗುತ್ತೆ. 60,000 ಯೂನಿಟ್ಸ್ ಮಾಡೋದಕ್ಕೆ 1 lakh ಕೆಜಿ ಬೇಕಾ? ಕಡಿಮೆ ತಾನೇ ಬೇಕು. ಹಾಗಾದ್ರೆ ಪರ್ ಯೂನಿಟ್ 90 rupees ಇರುತ್ತೆ, ಆದ್ರೆ ಮೆಟೀರಿಯಲ್ ಏನಾಗುತ್ತೆ? ಕಡಿಮೆ ರಿಕ್ವೈರ್ಮೆಂಟ್ ಬರುತ್ತೆ. ಹಾಗಾದ್ರೆ ಪರ್ ಯೂನಿಟ್ ಯಾವಾಗ್ಲೂ ಅಷ್ಟೇ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಏನಾಗಿರುತ್ತೆ? ಅಷ್ಟೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಓಕೆನಾ? ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ. ಅದು ನೀವು 60,000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್, 40,000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡಿ, 10,000 ಯೂನಿಟ್ಸ್ ಆದರೂ ಮ್ಯಾನುಫ್ಯಾಕ್ಚರ್ ಮಾಡಿ, ನಿಮಗೆ ಮೆಟೀರಿಯಲ್, ಲೇಬರ್, ವೇರಿಯಬಲ್ ಎಕ್ಸ್ಪೆನ್ಸಸ್ ಎಲ್ಲ ಕೂಡ ಅಷ್ಟೇ ಪರ್ ಯೂನಿಟ್ ಇರುತ್ತೆ. ಹಾಗಾದ್ರೆ ಇಲ್ಲೂ ಕೂಡ ಎಷ್ಟಿರುತ್ತೆ? 90, 45, 10 rupees and 30 rupees. ಕರೆಕ್ಟ್? ಟೋಟಲ್ ಆಲ್ಸೋ 175. ಹಾಗಾದ್ರೆ ಎಷ್ಟು ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ? ನೋಡಿ, ಯಾರು ಕ್ಯಾಲ್ಕುಲೇಟರ್ ಕೂಡ ತಂದಿಲ್ಲ. ಓಕೆನಾ? ಪಟ್ಟ 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 ಅಂತ ಮಾಡಿ ಹೇಳ್ಬೇಕು. ಹೇಳೋ, ನೀನ್ ಇಸ್ಕೊಳ್ಳ. 54 lakhs. ಓಕೆ, 27 lakhs. This is 6 lakhs. Correct? Yes, sir. This is 18 lakhs. Next year, sir. Yes. Idelo first row. Idelo. Nane helbutti. 14, 21, 25, 3, 5, 10. This is 1 crore 5 lakhs. Okay, next one 36 lakhs. This is 4 lakhs. This is 12 lakhs. 18 lakhs. This is 18 lakhs. Total is 14, 20, 4, 7. 70 lakhs. Correct? ಇದು ವೇರಿಯಬಲ್ ಕಾಸ್ಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ವಿ. ಯಾಕೆಂದ್ರೆ ಪರ್ ಯೂನಿಟ್ ಸೇಮ್ ಇರುತ್ತೆ, ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಷ್ಟಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬಂದ್ಬಿಡ್ತು. ಕರೆಕ್ಟ್? ಈಗ ನಾವು ಫಿಕ್ಸ್ ಮಾಡಬೇಕು, ನಿಮಗೆ 1 lakh ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟು ಬೇಕಂತೆ? 10 lakhs ಬೇಕಂತೆ. ಅಂದ್ರೆ ಸ್ಯಾಲ್ರಿ, ವೇಜಸ್, ಡಿಪ್ರಿಸಿಯೇಷನ್ ಇವೆಲ್ಲ ಮಾಡಿದ್ರೆ 1 lakhಕ್ಕೂ ಅಷ್ಟೇ ಕೊಡ್ತೀವಿ ಸ್ಯಾಲ್ರಿ, ವೇಜಸ್ ಇದಕ್ಕೂ ಅಷ್ಟೇ ಕೊಡ್ತೀವಿ, ಸ್ಯಾಲ್ರಿ ಕೊಡ್ತೀವಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಷ್ಟೇ ಆಗುತ್ತೆ. ಹೌದಾ ಇಲ್ಲ? 60,000 ಮಾಡಿದ್ರೆ ಏನೋ ಜಾಸ್ತಿ ಆಗ್ತೀನಲ್ಲ, ಸಂಬಳ ಜಾಸ್ತಿ ಕೇಳ್ತೀನೋ ವಿದ್ಯಾ ಕೇಳಲ್ವಾ? ಸರ್ ಏನ್ ಸರ್, 1 lakh ಮಾಡಿದ್ದೀನಿ ಅಂತ ಹೇಳಿ ನೀನು ಓಕೆನಮ್ಮ, 1 lakh ಮಾಡಿದ್ರೆ ಕೊಟ್ಟಿದ್ದೀನಿ, ಆದ್ರೆ ಎಷ್ಟು? 10 lakhs. ಈಗ ನೀನು 60,000 ಮಾಡ್ತಾ ಇದ್ದೀಯ, ನೀನ್ ಕಡಿಮೆ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ನೀನು? ಒಪ್ಪೋದಿಲ್ಲ. ಸೊ ಅಂತದೆಲ್ಲ ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಯಾವಾಗ್ಲೂ ಅಷ್ಟೇ, ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಸೇಮ್ ಆಗಿರುತ್ತೆ. ನೀವ್ ಎಷ್ಟು ಯೂನಿಟ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ, ಇದು 5 lakhs ಅಷ್ಟೇ ಇರುತ್ತೆ, ಇದು ಕೂಡ ಅಷ್ಟೇ ಇರುತ್ತೆ. ಆದ್ರೆ ಪರ್ ಯೂನಿಟ್ ಏನಾಗ್ತಾ ಇರ್ತದೆ? ಈಗ 10 lakhs ಡಿವೈಡೆಡ್ ಬೈ 60,000 × 100 ಮಾಡಿದ್ರೆ ಎಷ್ಟು? 166.67. 5 lakhs ಡಿವೈಡೆಡ್ ಬೈ 60,000 ಅಂತ ಹೇಳಿದ್ರೆ 33.33 ನಾ ಏ ಇಲ್ಲಪ್ಪ, 8.33. 5 lakhs ಡಿವೈಡೆಡ್ ಬೈ 60,000 ಮಾಡಿ, ಇಂಟು 100 ಮಾಡಕ್ ಹೋಗ್ಬಿಡಿ. ಹಂಗಾದ್ರೆ ಇದು ಚೇಂಜ್ ಇರುತ್ತೆ ನೋಡಿ, ಇದು 16.67 ಇರುತ್ತೆ. ಕರೆಕ್ಟಾ? ನೋಡಿ, ಕ್ಯಾಲ್ಕುಲೇಟರ್ ಅಲ್ಲೇ ನೀವು ತಪ್ಪು ಮಾಡಿದ್ರೆ, ಇಲ್ಲ ನೀವು 100 ಹೇಳ್ಬಾರ್ದು. ಓಕೆನಾ?
25 rupees ಆಯ್ತು ಕರೆಕ್ಟ್ ಇದು ಟೋಟಲ್ ಮಾಡಿದ್ರೆ ಎಷ್ಟುತ್ತೆ 15 lakhs ಆಗುತ್ತೆ ಈಗ 1 ಕ್ರೋರ್ 5 ಲ್ಯಾಕ್ಸ್ ಪ್ಲಸ್ 15 ಲ್ಯಾಕ್ಸ್ ಅಂತ ಹೇಳಿದ್ರೆ 1 ಕ್ರೋರ್ 20 ಲ್ಯಾಕ್ಸ್ ಆಗುತ್ತೆ ಟೋಟಲ್ ಕಾಸ್ಟ್ ಇದು 200 ಆಗುತ್ತೆ ಕರೆಕ್ಟ್ ಈಗ ಇದು ನೋಡಿ ಈಗ ಟೋಟಲ್ ಕಾಸ್ಟ್ 15 ಲ್ಯಾಕ್ಸ್ ಬರ್ತಾ ಇದೆ 10 ಲ್ಯಾಕ್ಸ್ ಡಿವೈಡೆಡ್ ಬೈ 40000 25 5 ಲ್ಯಾಕ್ಸ್ ಡಿವೈಡೆಡ್ ಬೈ 40000 12.5 ಕರೆಕ್ಟ್ ಈಗ ಪರ್ ಯೂನಿಟ್ ನೋಡಿದ್ರೆ 212.5 ಇದು 85 ಲ್ಯಾಕ್ಸ್ ಆಗುತ್ತೆ ಕರೆಕ್ಟ್ ಅಲ್ಲಪ್ಪ ಸರಿ ಇಷ್ಟು ಮಾಡಿದ್ರೆ 10 ಮಾರ್ಕ್ಸ್ 5 ಮಾರ್ಕ್ಸ್ ಓಕೆ 5 ಮಾರ್ಕ್ಸ್ ನೋ ಪ್ರಾಬ್ಲಮ್ 5 ಮಾರ್ಕ್ಸ್ ಇಟ್ಕೊಳ್ಳಿ ಯಾರು ಕೊಡ್ತಾರೆ ಸುಮ್ಮನೆ ಕೊಟ್ಬಿಡ್ತಾರಾ ಇದಕ್ಕೆ ಕ್ಲೀನಾಗಿ ರೂಲ್ಸ್ ಹಾಕೊಳ್ಬೇಕಾಗುತ್ತೆ ಏನಂತ ಹೆಂಗೆ ಅಂತ ಹೇಳ್ಕೊಡ್ತೀನಿ ರೂಲ್ಸ್ ಸ್ವಲ್ಪ ಅಡ್ಡಾದಿಡ್ಡಿ ಆಗ್ತಾ ಇದೆ ನೋಡ್ತೀವಿ ಓಕೆನಾ ಸರ್ ಇದು 5 ಮಾರ್ಕ್ಸ್ ಸರಿ ಮಾಮಾ